ಅಬ್ಬರದ ಪ್ರಚಾರಕ್ಕೆ ನೋಡೋಣ. ಯಾವ ತರ ಪ್ರಚಾರವನ್ನ ಮಾಡಿದ್ರು, ಅದೆಷ್ಟರ ಮಟ್ಟಿಗೆ ಅಲ್ಲಿನ ಜನ ಕೈ ಹಿಡಿತಾರೆ ಹೊಸಬರಿಗೆ ಹಳಬರಿಗೆ ಅಂತ. ಇನ್ನು ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಇವರ ವಿಚಾರದಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ನೆನೆ ರೇವಣ್ಣ ಅವರು ದೇವೇಗೌಡರ ನಿವಾಸದಲ್ಲೇ ಅರೆಸ್ಟ್ ಆದ್ರು. SIT ತನಿಖೆಗೆ ಅವರನ್ನ ಒಳಪಡಿಸಲಾಯಿತು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇದೀಗ ಶಾಕ್ ಯಾರಿಗೆ? ಮೈತ್ರಿ ನಾಯಕರಿಗೆ. ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ, ಬೆನ್ನಲ್ಲೇ ಅರೆಸ್ಟ್ ಆದ್ರು. ನಿರೀಕ್ಷಣಾ ಜಾಮೀನನ್ನ ಹಾಕಿದ್ರು ರೇವಣ್ಣ ಅವರಿಗೆ. ಬಿಗ್ ಶಾಕ್, ತಡರಾತ್ರಿಯವರೆಗೂ ಯವನ ಆರೋಪಿ HD ರೇವಣ್ಣ ವಿಚಾರಣೆ ನಡೆದಿದೆಯಂತೆ. SIT ಅಧಿಕಾರಿಗಳ ಜೊತೆಗೆ ಕೋರ್ಟ್ ಸಮಯ ಮುಕ್ತಾಯ ಆಗಿತ್ತು. HD ರೇವಣ್ಣ ಜೈಲಿಗೆ ಶಿಫ್ಟ್ ಆಗ್ತಾರ. ಹಾಗಾದ್ರೆ ಇಂದು ಜಡ್ಜ್ ಹೋಮ್ ಆಫೀಸ್ಗೆ ಹಾಜರು ಮಾಡೋ ಸಾಧ್ಯತೆ ಸಿಗಲ್ಲ ಅಲ್ವಾ? ಇವತ್ತು ಶನಿವಾರ, ಆಲ್ಮೋಸ್ಟ್ ರಜೆ ಇರ್ತಾರೆ. ಸೊ ಹಾಗಾಗಿ ಅವರ ಮನೆಯಲ್ಲೇ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ಜಡ್ಜ್ ಮುಂದೆ ಹೇಳಿಕೆ ಪಡೆದ ನಂತರ ಹಿಂದೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಶನಿವಾರ, ನಾಳೆ ಭಾನುವಾರ ನೋಡಿ, ಸೋಮವಾರ ಬಂದಿರ, ಮಂಗಳವಾರ ಆಲ್ಮೋಸ್ಟ್ ಆಲ್ಮೋಸ್ಟ್ ಎರಡನೇ ಹಂತದ ಎಲೆಕ್ಷನ್ ಇರೋ ಕಾರಣ ಕೂಡ ರಜೆ ನೀಡುವ ಸಾಧ್ಯತೆ ಇದೆ. ಸೊ ಹಾಗಾಗಿ ರೇವಣ್ಣರನ್ನ ಇವತ್ತು ಜಡ್ಜ್ ಮನೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಭಾನುವಾರ, ರಜೆ ದಿನ ಭಾನುವಾರ ಆಗಿರೋದ್ರಿಂದ ಕೋರ್ಟ್ಗಳ ರಜಾ ಇರುತ್ತೆ. ಸೊ ಹಾಜರು ಪಡಿಸ್ಬೇಕು ಜಡ್ಜ್ ಮುಂದೆ. ಜಡ್ಜ್ ಮುಂದೆ ಹಾಜರು ಪಡಿಸದೆ ನ್ಯಾಯಾಂಗ ಬಂಧನನೋ ಅಥವಾ ಕಸ್ಟಡಿಗೆ ಕೊಡಿ ಅಂತ ಹೇಳೋದು ಕಷ್ಟ. ಆದ್ರೆ ಶತಾಯ ಗತಾಯ ಅವ್ರನ್ನ ಬಂಧಿಸ್ಬೇಕು ಅಂತ ನಿನ್ನೆ ಎಲ್ಲಾ ಬಿಲಗಳನ್ನ ಹುಡುಕಿದ್ರು ಕೂಡ ಸಿಕ್ಕಿದ್ದು ದೊಡ್ಡಗೌಡ್ರ ಮನೆಯಲ್ಲಿ. ನಿನ್ನೆ ದೇವೇಗೌಡ್ರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಇತ್ತು ಅನ್ನುವಂತಹ ಮಾಹಿತಿ ಇತ್ತು. ಸೊ ಹಾಗಾಗಿ ಹೋಗಿದ್ರ ಅಥವಾ ಎರಡು ಮೂರು ದಿನದಿಂದಲೂ ದೇವೇಗೌಡ್ರ ಮನೆಯಲ್ಲೇ ಇದ್ರ ರೇವಣ್ಣ ಅವರು ಗೊತ್ತಿಲ್ಲ. ನಿನ್ನೆ ಅಂತೂ ದೇವೇಗೌಡ್ರ ಮನೆಯಲ್ಲೇ ಅವರು ಅರೆಸ್ಟ್ ಆದ್ರು, ಪದ್ಮನಾಭನಗರದಲ್ಲಿ. ಇನ್ನ ಪ್ರಜ್ವಲ್ ರೇವಣ್ಣ ಕತೆ ಏನೋ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಏನು ಎತ್ತ. ಬಂದ್ರೆ ಅವರಂತೂ ಶಿಕ್ಷೆಗೊಳಪಡೋದು ಹೌದು ಅಂತ ಹೇಳಲಾಗ್ತಾರೆ. SIT ತಂಡ HD ರೇವಣ್ಣರನ್ನ ಬಂಧಿಸಿದ್ದಾರೆ. ತಡರಾತ್ರಿ ಒತ್ತಡದಲ್ಲೇ ಕಾಲ ಕಳೆದಿದ್ದಾರೆ HD ರೇವಣ್ಣ. ಸರಿಯಾಗಿ ನಿದ್ರೆ ಮಾಡದೆ ಚಿಂತೆಯಲ್ಲಿದ್ದ ಮಾಜಿ ಸಚಿವ ಇನ್ನೇನ್ ಮಾಡ್ತಾರೆ? SIT ಕೈಗೆ ಸಿಕ್ಕಾಗ ಇನ್ನೇನು ಆರಾಮಾಗಿ ನಿದ್ದೆ ಮಾಡೋಕ್ಕಾಗತ್ತೆ? ಮುಂದೇನಾಗುತ್ತೋ, ನನ್ನ ಭವಿಷ್ಯ ಏನಾಗುತ್ತೋ, ಮಗನ ಭವಿಷ್ಯ ಏನಾಗುತ್ತೋ, ಕುಟುಂಬದ ಮರ್ಯಾದೆ ಈಗ ಯೋಚನೆ ಮಾಡ್ತಿದ್ದಾರಲ್ಲ, ಮರ್ಯಾದೆ ಹರಾಜಾಗಿ ಮುರಾ ಬಟ್ಟೆ ಆಗೋಗಿದೆ. ಇಡೀ ದೇಶದ ಮುಂದೆನೆ ಬೆತ್ತಲಾಗಿ ಹೋಗಿದ್ದಾರೆ. ಈಗ ಮನೆ ಚಿಂತೆ, ಮರ್ಯಾದೆ ಚಿಂತೆ, ಪಕ್ಷದ ಚಿಂತೆ, ಇವರೆಲ್ಲ ನಾಯಕರು. ಇದೇ ಚಿಂತೆ ಆ ಹೆಣ್ಮಕ್ಳ ಜೀವನ ಹಾಳು ಮಾಡುವಾಗ ಇದ್ದಿದ್ರೆ ಇವತ್ ಯಾಕೆ ಈ ತರ ಒದ್ದಾಡ್ಬೇಕಾಗಿತ್ತು? ಆರಾಮಾಗಿ AC ರೂಮ್ ಅಲ್ಲಿ ನಿದ್ದೆ ಮಾಡ್ಬೋದಾಯ್ತು ಮನೇಲಿದ್ದು. ಅದ್ ಬಿಟ್ಕೊಂಡು ಸಾವಿರಾರು ಹೆಣ್ಮಕ್ಳ ಭವಿಷ್ಯನೇ ಹಾಳು ಮಾಡಿ, ಅವ್ರ ಮಾನನ ಮೂರಾ ಬಟ್ಟೆ ಮಾಡಿ, ಹರಾಜು ಮಾಡಿ, ಈಗ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ ತಕ್ಷಣ ಇವ್ರಿಗೆ ಚಿಂತೆ. ಮೊದ್ಲೆಲ್ಲ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ತರ. ಅಲ್ಲ, ಮಗ ಎಷ್ಟು ಜನನ್ನಾರ ಹಾಳು ಮಾಡ್ಲಿ, ನಾನ್ ತಗೊಂಡೋಗಿ ಮಗನ ಮುಂದೆ ಬಿಡೋಣ ಅನ್ನೋ ಕೆಲಸ ಮಾಡ್ತಾ ಇದ್ರು. ಈಗ ನಿದ್ದೆ ಇಲ್ಲ, ಒದ್ದಾಟ ಆಗ್ಬೇಕಾಗಿದ್ದೆ, ಇದು ಆಗ್ಬೇಕಾಗಿದ್ದೆ. ಈ ತರ ಹೆಣ್ಮಕ್ಳನ್ನ ತಮ್ಮ ಕಾಮದೃಷ್ಟಿಗಾಗಿ ಬಳಸಿಕೊಳ್ಳುವಂತಹ ನೀಚ ಜನಪ್ರತಿನಿಧಿಗಳಿಗೆ ಆಗಬೇಕಾಗಿದ್ದೇ ಇದು. ಮೋಸ್ಟ್ ಪ್ರಾಬಬ್ಲಿ ಇವ್ರನ್ನ SIT ಕೊಡೋ ಬದಲು ಏನಾದರೂ ಅಪ್ಪ ಮಗನ ಜನರ ಕೈಯಲ್ಲಿ ಕೊಟ್ಟಿದ್ದಿದ್ರೆ ತೋರಿಸ್ತಿದ್ರು ಅನ್ಸತ್ತೆ, ಹೆಣ್ಮಕ್ಳಿಗೆ ಹೆಂಗೆ ಮರ್ಯಾದೆ ಕೊಡೋದು ಅಂತ.
ಜಡ್ಜಿ ಬಿಸಾಕ್ತಿದ್ರು ನಿಜವಾಗ್ಲು. ಅದಕ್ಕೆ ಹೇಳದ್ ನೀವ್ಯಾರು ಹೀಗೆ ತುಂಬಾ ಹೇಳ್ತಾರೆ, ಈಗೇನೋ ಹೋಗಿ ನಾಮಕಾವಸ್ಥೆಗೆ ಅರೆಸ್ಟ್ ಮಾಡಿದಾರೆ, ಎರಡು ದಿನ ಕರ್ಕೊಂಡು ಹೋಗ್ತಾರೆ, ಮೂರನೇ ದಿನ ಬೇಲ್ ತಗೊಂಡ್ ಬರ್ತಾರೆ, ದುಡ್ಡಿರೋರು ಏನ್ ಮಾಡಿದ್ರು ನಡೆಯತ್ತೆ ಅಂತ. ಸುಳ್ಳಾಗ್ಬೇಕು ಈ ಮಾತು, ಅವ್ರಿಗೂ ಕಠಿಣ ಶಿಕ್ಷೆ ಕೊಡ್ಬೇಕು. ಇದಾರ ಹಿಂದೆ ಎಲ್ಲ ಎರಡೆರಡು ವರ್ಷ ಮೂರ್ ವರ್ಷ ಜೈಲುವಾಸ ಅನುಭವಿಸ್ತವರಿದ್ದಾರೆ, ವನವಾಸ ತರ ಹತ್ತೆರಡು ವರ್ಷ ಅನುಭವಿಸ್ತವರಿದ್ದಾರೆ. ಬಟ್ ಇವ್ರ ವಿಚಾರದಲ್ಲಿ ಏನಾಗುತ್ತೆ ಹಾಗಾದ್ರೆ? ಎಸ್ಐಟಿ ತಂಡ ಏನೋ ಈಗ ಅರೆಸ್ಟ್ ಮಾಡಿದೆ, ಇವತ್ತು ಜಡ್ಜ್ ಮುಂದೆ ಹಾಜರ್ಪಡಿಸ್ತಾರೆ, ಅಲ್ಲಿ ಏನ್ ಹೇಳ್ತಾರೆ? ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಥವಾ ವಿಚಾರಣೆಗೆ ನಡೆಸಿ, ಎಲ್ಲವೂ ಕೂಡ ಹೇಳುವ ಸಾಧ್ಯತೆ ಇದೆ, ನೋಡೋಣ. ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ ಅವರು ಶಿಫ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಆಗುತ್ತೆ ಇವತ್ತಿನ ಬೆಳವಣಿಗೆಗಳು ಅಂತ ನೋಡೋಣ. ಮತ್ತಷ್ಟು ಸುದ್ದಿ ಇದೆ ಚಿಕ್ಕದೊಂದು ವಿರಾಮದ ಬಳಿಕ.